ಹೊಸ ಪಾರ್ಲಿಮೆಂಟ್ ಕ್ಲೇಮ್ ಮಾಡ್ಲಕತ್ತಾರ ವಕ್ಫ್ ಬೋರ್ಡ್ ಆಸ್ತಿ ಐತೆ. ಅಲ್ಲೊಂದು ಮಸೀದಿ ಐತೆ ಅದ್ರ ಎದುರಿಗೆ ನಮ್ಮ ಏನು ಹೊಸ ನಮ್ಮ ಪ್ರಧಾನಮಂತ್ರಿ ಕಟ್ಟದು ಅದು ಸಹಿತ ನಮ್ಮದೇ ಆತ ಅಂದ್ರೆ ಇಡೀ ಮನೆ ನೀವೆಲ್ಲ ನೋಡಿರಿ. ಒಬ್ಬ ಮಧ್ಯಪ್ರದೇಶದ ಒಬ್ಬ ಹೈಕೋರ್ಟ್ ಜಡ್ಜ್ ಅವ್ರ ಅಪ್ಪನ ಏನ್ರಿ ಮೊಘಲ್ರು ಯಾರು ಕಳಸೋಳಿ ಮಕ್ಕಳು ಅವರೆಲ್ಲ ಅಲ್ಲಿ ಅಫ್ಘಾನಿಸ್ತಾನದಿಂದ ಬಂದವರು ಅಯೋಗ್ಯನ ಮಕ್ಕಳು. ನಮ್ಮ ದೇಶದಲ್ಲಿ ರಾಮ ಪಾಂಡವರು ಅಲ್ಲಿಂದ ನಮ್ಮ ಇತಿಹಾಸ ಐತಿ. ಅವಾಗ ಇಸ್ಲಾಂ ಧರ್ಮನೇ ಹುಟ್ಟಿರಲಿಲ್ಲ. 1500 ವರ್ಷದ ಎಲ್ಲಿ ಇಸ್ಲಾಂ ಇತ್ತು? ಇವ್ರು ಹೇಳ್ತಾರೆ ಈ ಮನೆ ಮನೆ ಹುಟ್ಟಿದವ್ರು ನಮ್ಮಿಂದ ಕಂಡುಬಿಟ್ಟವರು. ಮತ್ತು ನಮ್ಮಿಂದೇ ಟಿಪ್ಪು ಸುಲ್ತಾನ್ಗೆ ಆದಿಲ್ ಶಾಹಿಗೆ ಔರಂಗಜೇಬ್ಗೆ ಅಂಜಿ ಇವರೆಲ್ಲ ಮತಾಂತರ ಆದರು. ಜಮೀರ್ ಅಹ್ಮದ್ ಖಾನನ ಮುತ್ತೇನ ಮುತ್ತೆ ಇವರೇನು ಮಕ್ಕಳೇನೋ ಅಲ್ಲಿಂದ ಅರಬಸ್ತಾನ್ದ ಡ್ರೆಸ್ ಹಾಕ್ಕೊಂಡು ಬಂದು ಇಲ್ಲೇನೋ ಇಲ್ಲಿ ಬಿತ್ತದಂಥ ಬೀಜಗಳು ಅಲ್ಲಿವು. ಇವೆಲ್ಲ ಇಲ್ಲೇ ಇದ್ದ ಬೀಜಗಳು ನಮಗೆ ಅಂಜಿ ಓಡೋಗಿದ್ದು. ನಾವೇನು ಹಿಂದೂಗಳು ಉಳಿದೀವಲ್ಲ ನಾವು ಗಟ್ಟಿ ನಮ್ಮ ಮುತ್ತಾತರು ಎಲ್ಲ ಎದುರಿಸಿ ಅವಾಗೊಂದು ಕರೆ ಕೊಡ್ಬೇಕಾಗ್ತಿತ್ತು. ಮುಸ್ಲಿಮರು ಎಲ್ಲೆಲ್ಲಿ ರಾಜ್ ಮಾಡ್ತಾರೆ ಜಜೀರಾ ಯಾವುದೋ ಒಂದು ಕರೆ ಇತ್ತು ಅದನ್ನು ಟ್ಯಾಕ್ಸ್ ಕೊಟ್ಟು ನಮ್ಮನ್ನೆಲ್ಲ ಉಳಿಸ್ಯಾರ. ಈ ಮಕ್ಕಳಿಗೆ ಈ ದೇಶದ ಮೇಲೆ ಯಾವುದೇ ಅಧಿಕಾರ ಇಲ್ಲ. ಮಹಾತ್ಮ ಗಾಂಧಿ ಅಲ್ಲ ಮಹಾತ್ಮ ತನ್ನ ಬರ್ತದೆ ಅವ್ರು ತಪ್ಪಾಗ್ತೈತಿ. ಗಾಂಧಿ ಮತ್ತು ನೆಹರು ಈ ದೇಶ ಹಾಳು ಮಾಡೋಕ್ಕೆ ಕಾರಣ. ಸರಿ, ಮೊನ್ನೆ ನೀವು ದೊಡ್ಡ ಮಟ್ಟದ ಹೋರಾಟ ಮಾಡಿದ್ರಿ ಬಿಜಾಪುರದಾಗ, ನಿಮ್ಮ ವಿರುದ್ಧ ಅಲ್ಲಿ ಅವರು ಒಂದಿಷ್ಟು ಮಂದಿ ನಾವು ಸಿಡಿ ಬಿಡುಗಡೆ ಮಾಡಿದೆ. ಅವ್ರ ಅಪ್ಪ ಹುಟ್ಟಿದ ನಾ ಹೇಳಿಲ್ಲ ಮತ್ತೇನು ಹೊಳ್ಳೊಳ್ಳಿ ಏನು ಕೇಳ್ತೀರಿ? ಅವರು ಹುಟ್ಟ್ಯಾರ ಇಲ್ಲೋ ಕೇಳೋಣ ಅವ್ರನ್ನ ನೋಡೋಣ.